राज्य राजकारणदल्ली राजीनामे विचारवे सद्दु माड्ता इदे सीएम बीएसवाई राजीनामे अन्नुत्तले एल्लरू अलर्ट आगिदारे प्रति क्षणदल्लू प्रबल अस्त्रगळन्नु बळसुत्ता इद्दारे बीएसवाई राज्य राजकारणदल्ली संचलनक्के कारण आगिरोदु राजीनामे नीड्तारा राजीनामेय वदंतिय विचार सीएम बीएसवाई राजीनामे अन्नुत्तले अनेक बेळवणिगेगळु नडेयता इदे सीएम बीएसवाई निवास के स्वामीजी दंडे हरिदु बंदिदे सीएम बीएसवाई बदलावणे वदंति बेन्नल्ले दौड़ाइसिद्दारे स्वामीजी दिंगालेश्वर श्री नेतृत्व में समालोचने नडेदिदे कावेरी निवासदल्ली सीएम जोते समालोचनेयन्न नडेसिद्दारे सीएम बेन्निगे निंतिद्दारे लिंगायत स्वामीजी सीएम यडियूरप्पगे स्वामीजी बेंबल कोट्टिद्दारे सीएम बीएस येडियूरप्पा सीएम स्थानदिंद इळिसबारदु सीएम बदलावणे माडुव अगत्य ईग एनिदे सीएम भेटी बळिक दिंगालेश्वर स्वामीजी प्रश्ने माडिदारे पक्षक्कागि त्याग माडिदारे परिश्रम पट्टिदारे मुंदिन दिनगळल्लि मठाधीशरेल्ल सभे माड्तेवे अंत हेळिदारे बीजेपी अन्नुवंतद्दु ओंदु पक्ष अधिकारक्के बंदिद्रे अदु येडियूरप्पनवर मुख नोडिकोंडु बंदिदे अवर सहवर्तिगळ परिश्रमदिंद बंदिदे अन्नुवंतद्दन्न मात्र नावु हेळबहुदु ಈ ರೀತಿ ಒಂದು ಪಕ್ಷವನ್ನ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ತಂದು ಅಧಿಕಾರಕ್ಕೆ ತಂದಿರತಕ್ಕಂತ ಯಡಿಯೂರಪ್ಪನವರನ್ನ ಯಾವುದೇ ಪರಿಸ್ಥಿತಿ ಒಳಗೆ ಹಿಂದೂನೂ ಕೂಡ ಆಡಳಿತ ಮಾಡಲಿಕ್ಕೆ ಬಿಟ್ಟಿಲ್ಲ ಈಗೂ ಕೂಡ ಆಡಳಿತ ಮಾಡಲಿಕ್ಕೆ ಬಿಟ್ಟಿಲ್ಲ ಅಂತಕಂತ ನೋವು ಇದು ಕೇವಲ ಮಠಾಧಿಪತಿಗಳಿಗಿಲ್ಲ ಇಡಿ ರಾಜ್ಯಕ್ಕೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡುತ್ತೇವೆ ಯಾವುದೇ ಪರಿಸ್ಥಿತಿ ಒಳಗೆ ಯಡಿಯೂರಪ್ಪನವರ ಬದಲಾವಣೆ ಅನ್ನುವಂತದಾಗಿದ್ದೇ ಕರೆ ಆದರೆ ಬಹುಶಃ ಕರ್ನಾಟಕದಲ್ಲಿ ಬಿಜೆಪಿ ಸರ್ವನಾಶ ಆಗುತ್ತೆ ಅನ್ನುವಂತದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡುತ್ತೇವೆ ಇದು ಕೇವಲ ನಮ್ಮ ಮಾತಲ್ಲ ಇಡಿ ರಾಜ್ಯದ ಬಹುಸಂಖ್ಯಾತರ ಮಾತು ಅನ್ನುವಂತದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡತಾ ಇದ್ದೇವೆ ಲಿಂಗಾಯತ ನಾಯಕನನ್ನ ತಳಗಿಳಿಸಬಾರದು ಅನ್ನುವ ಮಾತನ್ನ ನಾವು ಹೇಳ್ತಾ ಇಲ್ಲ ಯಡಿಯೂರಪ್ಪನವರು ಈ ರಾಜ್ಯಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ ಈ ವಯಸ್ಸಿನಲ್ಲಿ ಅವರನ್ನ ಚೆನ್ನಾಗಿ ಆಡಳಿತ ಮಾಡಲಿಕ್ಕೆ ಬಿಡಬೇಕು ಹೈಕಮಾಂಡಿನವರಾಗಲಿ ಈಗಿರತಕ್ಕಂತಹ ಆ ಪಕ್ಷದ ಎಲ್ಲ ನಾಯಕರಾಗಲಿ ಅವರಿಗೆ ಬೆನ್ನಿಗೆ ನಿಂತುಕೊಂಡು ಆಡಳಿತ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತದ್ದು ಮಠಾಧಿಪತಿಗಳ ಅಭಿಪ್ರಾಯ ಆಗಿದೆ ಮತ್ತೊಂದಕಡೆ ಮುರುಘಾಶ್ರೀಗಳು ಕೂಡ ಮಾತಾಡಿದ್ದಾರೆ ಬಿಎಸ್ವೈ ತಮ್ಮ ಶಕ್ತಿಯನ್ನು ತೋರಿಸಬಲ್ಲರು ಕೆಲವರಿಗೆ ಸವಾಲು ಆಗಬಲ್ಲರು ಸರ್ವರನ್ನು ಜೊತೆಗೊಯ್ಯುವ ಬಿಎಸ್ವೈ ಗೆ ತೊಂದರೆ ಆಗಬಾರದು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರು ಹೇಳಿದ್ದಾರೆ ಅಷ್ಟೇ ಅಲ್ಲ ವಿವಿಧ ಮಠಗಳ ಮಠಾಧೀಶರು ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ ಸಿಎಂ ಬದಲಾವಣೆ ಮಾಡದಂತೆ ಒತ್ತಾಯಿಸಿದ್ದಾರೆ ಯಡಿಯೂರಪ್ಪನವರು ಒಂದು ದೊಡ್ಡ ಶಕ್ತಿ ಅದು ಅವರು ಶಕ್ತಿಯನ್ನು ತೋರಿಸಬಲ್ಲರು ಕೆಲವರಿಗೆ ಸವಾಲು ಕೂಡ ಆಗಬಲ್ಲರು ಅಂತ ಮುತ್ಸದ್ದಿತನ ಮೇಧಾವಿತನ ಅವರಲ್ಲಿದೆ ಅವರು ಜಾತಿಯಿಂದ ಧರ್ಮದಿಂದ ಲಿಂಗಾಯತರು ಲಿಂಗಾಯತರು ಆಗಿರಬಹುದು ಆದರೆ ಯಡಿಯೂರಪ್ಪನವರು ಇದೆಲ್ಲದರ ಜೊತೆಯಲ್ಲಿ ಅವರೊಬ್ಬ ಮಾಸ್ ಲೀಡರ್ ಅನ್ನುವಂತಾರು ಎಲ್ಲ ಸಮುದಾಯಗಳನ್ನು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಪ್ರೀತಿಯಿಂದ ನೋಡಿಕೊಂಡು ಬಂದಿದ್ದಾರೆ ಅನ್ನುವಂತ ಕೊರೋನಾ ಕಾಲದಲ್ಲಿ ಎರಡು ಮುಖ್ಯಮಂತ್ರಿ ಬದಲಾವಣೆಯ ಕೂಗಿಗೆ ಈ ರಾಜ್ಯದ ಜನರ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ವ್ಯಕ್ತಿ ಶಕ್ತಿಯಾಗಿ ಈ ನಾಡಿನ ಸಮಾಜದ ಮುಖವಾಣಿಯಾಗಿ ಇವತ್ತು ಬಿಎಸ್ ಯಡಿಯೂರಪ್ಪನವರು ಈ ರಾಜ್ಯವನ್ನು ಆಳ್ತಾ ಇದ್ದಾರೆ ಇಳಿಯ ವಯಸ್ಸಿನಲ್ಲೂ ಕೂಡ ಯುವಕರನ್ನು ನಾಚಿಸುವಂತೆ ತಿರುಗಾಡುವಂಥ ಈ ಕೆಲಸ ಅಥವಾ ಬಂದಿರುವಂಥ ಸಂಕಷ್ಟಗಳಿಗೆ ಎದೆಯೊಡ್ಡಿ ನಿಂತಿರುವಂಥ ಹೋರಾಟವನ್ನು ಗಮನಿಸಿಯೂ ಕೂಡ ಅವರನ್ನು ಈ ವಯಸ್ಸಿನಲ್ಲೂ ಇಷ್ಟು ಕೆಲಸ ಮಾಡ್ತಾ ಇದ್ದಾರಲ್ಲ ಅನ್ನೋ ಒಂದು ವಿಚಾರ ಯಡಿಯೂರಪ್ಪನವರು ಒಬ್ಬ ಧೀಮಂತ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ರಾಜಕೀಯ ವ್ಯಕ್ತಿಗಳು ಹಳೆಬರನ್ನು ತೆಗಿಬೇಕು ಹೊಸಬರನ್ನು ತೊಗೋಬೇಕು ಅನ್ನುವಂಥ ವಿಷಯ ಇದಕ್ಕೆ ನಾವು ಒಪ್ಪುವುದಿಲ್ಲ ನಮ್ಮ ಸಮುದಾಯನೂ ಒಪ್ಪುವುದಿಲ್ಲ ಅನುಭವ ಎಲ್ಲಕ್ಕಿಂತಲೂ ದೊಡ್ಡದಾಗಿದೆ ಆದರೂ ಕೂಡ ಕರ್ನಾಟಕದಲ್ಲಿ ಎಲ್ಲ ಶೋಷಿತ ಸಮುದಾಯಗಳ ಆದಿಯಾಗಿ ಎಲ್ಲ ಮೇಲ್ವರ್ಗದ ಮಠಗಳ ಸಮೀಕರಣವನ್ನು ಗೊಳಿಸುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಮಾಡಿದಂತಹ ಕೀರ್ತಿ ಅದು ಅವರಿಗೆ ಸಲ್ಲುತ್ತದೆ ಹಾಗಾಗಿ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಸುಗಮವಾಗಿ ನಡೆಸೋದಕ್ಕೆ ಬಿಡ್ತಾ ಇಲ್ಲವನ್ನುವಂಥದ್ದು ಸಾರ್ವಜನಿಕವಾಗಿರುವಂಥ ಒಂದು ಮಾತು ಕರೋನಾ ಅನ್ನುವಂಥ ಒಂದು ಸಮಸ್ಯೆ ಬಂತು ಅದನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ರು ಆದರೆ ಈ ಯಾವ ಸಮಸ್ಯೆಗಳು ಹಿಂದೆ ಬರುವ ಸಂದರ್ಭದಲ್ಲಿ ಅವರು
ರಾಜಕೀಯ ಅಂದ್ರೇನೆ ಯಾವಾಗಲೂ ಸಂಘರ್ಷ ಇರುವಂತದ್ದು ಸಹಜ ಆದರೆ ಯಾರೇನೇ ಹೇಳ್ಕೊಳ್ಳಿ ಮಾತಾಡಲಿ ಅಥವಾ ಪ್ರಕಟ ಮಾಡಲಿ ಆದರೆ ನಮಗೊಂದು ಆತ್ಮವಿಶ್ವಾಸ ಇದೆ ಇರುವಂತ ಅವಧಿವರೆಗೆ ಬಿ ಎಸ್ ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸವು ಕೂಡ ಇದೆ ಅಕಸ್ಮಾತ್ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ದಾದರೆ ಬಿ ಜೆ ಪಿ ಪಕ್ಷದ ಮೇಲೆ ಬಹುದೊಡ್ಡದಾದಂಥ ಪರಿಣಾಮ ಬೀರಲಾರದೆ ಇರಲಾರದು ಅನ್ನುವಂಥದ್ದನ್ನು ಮಾತ್ರ ಹೇಳಿಕ್ಕೆ ಮರೆಯುವುದಿಲ್ಲ ಸಿಎಂ ಪರವಾಗಿ ಆಪ್ತ ಸಚಿವರು ಕೂಡ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಯಡಿಯೂರಪ್ಪ ನಮ್ಮ ನಾಯಕರು ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಈ ತರ ಕಾಂಗ್ರೆಸ್ ಅವರು ಕುತಂತ್ರ ಮಾಡೋ ಅಂತದನ್ನ ಫಸ್ಟ್ ನಿಲ್ಲಿಸಬೇಕು ಇನ್ನು ಆ ತರ ನಮ್ಮ ಕೇಂದ್ರದ ನಾಯಕರು ಯಾವುದೇ ರೀತಿಯಾದಂತ ಒಂದು ಘೋಷಣೆಯನ್ನು ಏನು ಮಾಡಿಲ್ಲ ಆ ತರದ ಸುದ್ದಿನೂ ಇನ್ನು ನಮಗೆ ಯಾವುದು ರೀಚ್ ಆಗಿಲ್ಲ ಏಕಾಏಕಿ ಈ ತರ ಕಾಂಗ್ರೆಸ್ ಅವರು ಈ ತರ ಏನೋ ಅವರ ಬಹಳ ಸಿಂಪತಿ ತೋರಿಸೋ ರೀತಿ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ ಇದು ಇದು ಬಿ ಜೆ ಪಿ ಆಂತರಿಕ ವಿಚಾರ ಇದರಲ್ಲಿ ಕಾಂಗ್ರೆಸ್ ತೊರೆ ಹಾಕುವಂಥ ಅವಶ್ಯಕತೆ ಏನು ಇಲ್ಲ ಆ ಥರದ ಯಾವುದೇ ಬೆಳವಣಿಗೆ ರಾಜ್ಯದಲ್ಲಿ ಇಲ್ಲ ಏನೇ ತೀರ್ಮಾನ ಇದ್ದರೂ ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ಕಾಂಗ್ರೆಸ್ ಅವರು ಏನು ಕಿತಾಪತಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಡಿಯೂರಪ್ಪನವ್ರನ್ನ ಭಾರತೀಯ ಜನತಾ ಪಕ್ಷ ಒಬ್ಬ ಪ್ರಸ್ತಾಪಿತ ನಾಯಕರು ಯಡಿಯೂರಪ್ಪನವರು ಕೇವಲ ವೀರಶೈವ ನಾಯಕರಲ್ಲ ಈ ರಾಜ್ಯದ ಎಲ್ಲ ವರ್ಗದ ಎಲ್ಲ ಜಾತಿಯ ನಾಯಕರು ಆದ್ದರಿಂದ ನಮ್ಮ ನಾಯಕರನ್ನು ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಚಿಂತನೆ ಮಾಡ್ತದೆ ಎಲ್ಲೂ ಕೂಡ ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ಯಾರೂ ಹೇಳಿದ್ದೂ ಇಲ್ಲ ಏನಿಲ್ಲ 2 ವರ್ಷ ಆಗಿರೋ ಒಂದು ಸಂದರ್ಭದಲ್ಲಿ ಅವರು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೆ ಅದಕ್ಕೆ ಎಲ್ಲ ಒಂದು ಕಡೆ ಉಪಕಾರ ಹಾಕುವ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಳಿದ್ದಾರೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಆದರೆ ಅಂತಹ ಸಂದರ್ಭದಲ್ಲಿ ಕುರ್ಚಿ ಅಲ್ಲಾಡ್ತದೆ ಅನ್ನುವಂಥ ಪ್ರಶ್ನೆನೇ ಇಲ್ಲ ಆ ಥರದ್ದು ವಿಚಾರಗಳು ಇಲ್ಲ ಏನೂ ಇಲ್ಲ 2 ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿ ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ